ಎಲ್ಲರಿಗೂ ನಮ್ಮ ಸಂಸಾರ ಸಂತೆಗೆ ಸ್ವಾಗತ. ನಾನು ನಿನ್ನೆ ವಿಡಿಯೋದಲ್ಲಿ ನಿಮಗೆ ಪ್ರವಾಹದಲ್ಲಿ ಗಣಪತಿ ಮೂರ್ತಿಗಳು ಹೇಗೆ ಕೊಚ್ಚಿ ಹೋಗಿದ್ದವು ಮತ್ತು ಹೇಗೆ ರೂಪ ಕಳೆದುಕೊಂಡಿದ್ದವು ಅನ್ನೋದನ್ನು ತೋರಿಸಿದ್ದೆ. ಇವತ್ತು ನಾನು ಹೇಗೆ ಚಾಲೆಂಜಿಂಗ್ ಆಗಿ ಹಗಲಿರುಳು ಕಷ್ಟಪಟ್ಟು ಗಣಪತಿ ಮೂರ್ತಿಗಳನ್ನು ಸೃಷ್ಟಿ ಮಾಡ್ತಾರೆ ಅನ್ನೋದನ್ನು ನಾವು ಇವಾಗ ನೋಡೋಣ. ನಾನು ಅವರಿಗೆ ಹೇಗೆ ನೀವು ಇಷ್ಟೆಲ್ಲ ಇಷ್ಟು ಬೇಗ ಹೇಗೆ ಗಣಪತಿ ಮೂರ್ತಿಗಳನ್ನು ತಯಾರು ಮಾಡಿದ್ರೆ ಅಂತ ಕೇಳಿದಾಗ, ಮೇಡಮ್ ನೋಡಿ ನಿಮ್ಮೆದುರಿಗೆ ನಾನು ಎಷ್ಟು ಫಾಸ್ಟಾಗಿ ಗಣಪತಿ ಮಾಡ್ತೀನಿ ಅಂತ ಮಾಡಿ ತೋರಿಸಿದ್ರು. ಇವಾಗ ನಾನು ಅದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ, ನೋಡಿ ಬನ್ನಿ. ನಮ್ಮ ಸಂಸಾರ ಸಂತೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮರೆಯದೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಎಷ್ಟು ವರ್ಷದಿಂದ ಗಣಪತಿ ಮಾಡ್ತಿದ್ದೀರಾ? ನಮ್ಮ ಅಜ್ಜನ ಕಾಲದಿಂದ ಮಾಡ್ತಿದ್ದಾರೆ. ನಮ್ಮ ತಂದೆಯವರು ಮಾಡ್ತಿದ್ದಾರೆ, ನಮ್ಮ ತಂದೆ ನಾವು ಒಟ್ಟಿಗೆ ಎಲ್ಲ ಸೇರಿ ಒಟ್ಟಿಗೆ ಮಾಡ್ತೀವಿ. ನಿಮ್ದು ವರ್ಷ ವರ್ಷ ಏನಾದ್ರು ಈಗ ನಿಮ್ದು ಕಾಂಪಿಟಿಷನ್ ಇಟ್ಟಾಗ ಪ್ರೈಸ್ ಬಂದಿದ್ಯಾ? ಒಂದು ನಿಮಿಷ ಆಗಿಲ್ಲ, ಆಗ್ಲೇ ಗಣಪತಿ ರೂಪ ಬರ್ತಾ ಇದೆ. ಗಣಪತಿ ಹಬ್ಬ ಮುಗಿಯೋವರೆಗೂ ಫುಲ್ ಬ್ಯುಸಿ ಅಲ್ಲ ನೀವು? ಆರ್ಡರ್ಸ್ ಗಣಪತಿ ಎಲ್ಲ ಬರ್ತವೆ. ಇದೇ ಊರಲ್ಲಿ ಜಾಸ್ತಿ ಜನ ತಗೊಳ್ತಾರೆ, ಬೇರೆ ಊರಲ್ಲಿ ಈ ಊರಲ್ಲೂ ಬರುತ್ತೆ, ಬೇರೆ ಹೊರಗಡೆ ಊರುಗಳಲ್ಲಿ ಮಾಡಿದೀವಿ ಮೇಡಮ್. ಆರ್ಡರ್ ಕೊಟ್ಟಿರ್ತಾರೆ? ಆರ್ಡರ್ ಕೊಟ್ಟಿರ್ತಾರೆ, ಇಲ್ಲಿ ಕೊಟ್ಟಿರ್ತಾರೆ. ಬೇರೆ ಸುತ್ತಮುತ್ತ ಒಂದು 50-100 ಕಿಲೋಮೀಟರ್ ಬರ್ತಾರೆ, ದಾವಣಗೆರೆ ಆ ಕಡೆ ಶೃಂಗೇರಿ ಎಲ್ಲ ಕಡೆಯಿಂದ ಬರ್ತಾರೆ. ಆಯಿಲ್ ಪೇಂಟ್ ಎಲ್ಲ ಯೂಸ್ ಮಾಡಲ್ಲ, ಕೆಮಿಕಲ್ ಮನೆ ಇದಕ್ಕೆ ನದಿಗಳಿಗೆಲ್ಲ ಹಾನಿ ಆಗತ್ತೆ ಅಂದ್ಬಿಟ್ಟು ನಾವು ವಾಟರ್ ಬೇಸೇ ಮಾಡೋದು. ಆಮೇಲೆ ಆದಷ್ಟು ಪರಿಸರ ಗಣಪತಿ ಅಂತೇಳಿ ಮಾಡಕ್ ಪ್ರಯತ್ನ ಪಡ್ತಾ ಇದ್ದೀವಿ, ಅಂದ್ರೆ ಮಣ್ಣಿನ ಗಣಪತಿಗಳೇ ಮಣ್ಣಿಂದ ಗಣಪತಿ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಇನ್ನೊಂದು ಖುಷಿ ವಿಚಾರ ಏನು ಅಂದ್ರೆ, ಬೆಂಗಳೂರಲ್ಲ ಸೀಸ್ ಆಗಿರೋದು, ಮೊನ್ನೆ POP ಎಲ್ಲ ಸೀಸ್ ಆಗಿದೆ, ಅದೊಂದು ಖುಷಿ ವಿಚಾರ. ಒಳ್ಳೇದಾಯ್ತು, ಯಾಕಂದ್ರೆ ಅದು ಸುಮ್ನೆ ಬೇಗ ಬೇಗ ಅರ್ಜೆಂಟ್ ಮಾಡಿ ಪರಿಸರಕ್ಕೂ ಹಾನಿ ಮತ್ತೆ ನಿಮ್ಗೆ ನಿಮ್ಮಂತ ಕಲಾವಿದರಿಗೂ ಎಫೆಕ್ಟ್ ಆದ್ರಿಂದ ಅವ್ರು ಮೋಲ್ಡ್ ಮಾಡಿ ಬೇಗ ಬೇಗ ಮಾಡ್ಬಿಡ್ತಾರೆ. ಹೌದು, ಕಷ್ಟಪಟ್ಟು ಮಾಡಿದವರಿಗೂ ಅದರಿಂದ ಆಮೇಲೆ ಮಣ್ಣೆ ಶ್ರೇಷ್ಠ, ಅದು POP ದು ಮುಳುಗಲ್ಲ ಕರಗಲ್ಲ, ಅದೆಲ್ಲ ಹಾನಿಕರ ಆಗುತ್ತೆ. ಹೌದು, ಪರಿಸರಕ್ಕೆ ಪರಿಸರಕ್ಕೆ ಹಾನಿ ಆಗುತ್ತೆ. ಈ ತರ ಗಣಪತಿ ಇರುತ್ತಲ್ಲ, ಇದು ಎಷ್ಟು ಚೆನ್ನಾಗಿದೆ ಅಲ್ವಾ? ಇದಕ್ಕೆಲ್ಲ ಎಲ್ಲ ವಸ್ತ್ರಗಳು ಮತ್ತೆ ಹಾರಗಳನ್ನೆಲ್ಲ ಹಾಕ್ಬಿಟ್ಟು ಮತ್ತೆ ಫ್ಲವರ್ ಎಲ್ಲ ಇಟ್ಟು ಪೇಂಟ್ ಇಲ್ಲದಿದ್ದಂಗೆ ಅವನ್ನ ನಾವು ಪೂಜೆ ಮಾಡಬಹುದು. ಪೇಂಟ್ ಇರಬಾರ್ದು, ಅದು ಪರಿಸರಕ್ಕೆ ಹಾನಿನೇ ಪೇಂಟ್ ಅಂತ ಅವ್ರು ಹೇಳ್ತಿದ್ದಾರೆ. ಇನ್ ಮುಂದೆ ಪೇಂಟ್ ಲೆಸ್ ಗಣಪತಿನೂ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. 3-4 ನಿಮಿಷದೊಳಗೆ ಎಷ್ಟು ಚೆನ್ನಾಗಿರೋ ಗಣಪತಿ ಮಾಡಿದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ನೋಡಿ ಎಷ್ಟು ಗಣಪತಿಗಳನ್ನು ಮಾಡಿದ್ದಾರೆ ಅಂತ, ತುಂಬ ಗಣಪತಿಗಳನ್ನು ಮತ್ತೆ ಮರುಸೃಷ್ಟಿ ಮಾಡಿದ್ದಾರೆ ಇವರು. ಮತ್ತೆ ಎಲ್ಲ ಗಣಪತಿಗಳಿಗೂ ಎಲ್ಲ ಥರದ ಕಲರ್ಗಳನ್ನು ಕೊಟ್ಟಿದ್ದಾರೆ ನೋಡಿ. ಈ ಚಿಕ್ಕ ಚಿಕ್ಕ ಗಣಪತಿಗೆಲ್ಲ ಕಲರ್ ಕೊಟ್ಟಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನೇನು ಹಬ್ಬ ಬಂದೇ ಬಿಡ್ತು, ಅದಕ್ಕೋಸ್ಕರ ಎಲ್ಲ ಬೇಗ ಬೇಗ ತಯಾರಿ ಮಾಡಿಟ್ಟಿದ್ದಾರೆ. ಅದ್ರ ಜೊತೆಗೆ ಗೌರಿ ಹಬ್ಬನೂ ಬಂದಿದೆ, ಗೌರಮ್ಮಗಳನ್ನೆಲ್ಲ ತಯಾರಿ ಮಾಡಿಟ್ಟಿದ್ದಾರೆ ನೋಡಿ. ಇದಕ್ಕಿನ್ನೂ ಪೇಂಟ್ ಆಗಿಲ್ಲ, ತುಂಬ ಗೌರಿ ತಯಾರಿ ಮಾಡಿಟ್ಟಿದ್ದಾರೆ. ಈ ಗಣಪತಿ ತಯಾರು ಮಾಡುವಲ್ಲಿ ಮಹಿಳೆಯರ ಪಾತ್ರವು ಮುಖ್ಯವಾಗಿರುತ್ತದೆ. ಅವರು ಬೇಗ ಬೇಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನೋಡಿ ಈ ಥರ ಫಿನಿಷಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಇವರು ತುಂಬ ವರ್ಷದಿಂದ ಗಣಪತಿ ತಯಾರು ಮಾಡ್ತಿದ್ದಾರೆ ಅಂತ ಅವ್ರು ಹೇಳಿದರು ನಮಗೆ. ಎಷ್ಟ್ ಮಾಡ್ತೀರಾ?
ಬೇಗ ಮನೆ ಕೆಲಸ ಬೋಲ್ಡ್ ಅಲ್ಲ ಬೋಲ್ಡ್ ಎಲ್ಲ ಕಡಿಮೆ ಆಗುತ್ತೆ ಮಾಡಬಹುದು. ಸರಿ ಸರಿ ಸರಿ, ಸುಮ್ಮನೆ ಸಣ್ಣ ಬೋಲ್ಡ್ ಅಲ್ಲ ಬೋಲ್ಡ್ ಅಲ್ಲ ಆಮೇಲೆ ಫಿನಿಶಿಂಗ್ ಕೊಡ್ತಾರೆ. ಕೆಲವ್ರ ಮನೇಲಿ ಪದ್ಧತಿ ಇರುತ್ತೆ, ಏನಪ್ಪ ಅಂದರೆ ಫುಲ್ ಗೋಲ್ಡ್ ಕಲರ್ ಗಣಪತಿನೇ ಅವ್ರು ಇಡೋದು, ಇನ್ನು ಕೆಲವ್ರ ಮನೇಲಿ ರೆಡ್ ಕಲರ್ ಗಣಪತಿನ ಇಡ್ತಾರೆ, ಕೆಂಪು ಗಣಪತಿ. ಅವ್ರು ಬೇರೆ ಯಾವ ಕಲರ್ ಮಿಕ್ಸ್ ಕಲರ್ನ ಯೂಸ್ ಮಾಡೋದೇ ಇಲ್ಲ. ಮತ್ತು ಗಣಪತಿಲಿ ಇಷ್ಟೇ ಅಡಿ ಗಣಪತಿ ಅಂತ ಅವ್ರು ಅಷ್ಟು ಕರೆಕ್ಟಾಗಿ ಅಷ್ಟೇ ಅಡಿ ಇರಬೇಕು ಗಣಪತಿ, ಆ ಥರ ಗಣಪತಿನೇ ಅವರು ಪೂಜೆ ಮಾಡ್ತಾರೆ. ಕೆಲವ್ರ ಮನೇಲಿ ನಾಗಪ್ಪನ ಮೇಲೆ ಕೂತಿರೋ ಗಣಪತಿ ಪೂಜೆ ಮಾಡ್ತಾರೆ, ಅದು ಪದ್ಧತಿ. ಫಸ್ಟಿಂದನು ನಾಗಪ್ಪನ ಮೇಲೆ ಕೂರಬೇಕು ಅಂತ ಗಣಪತಿ ಮಾತ್ರ ಅವ್ರು ಪೂಜೆ ಮಾಡೋದು. ಇನ್ನು ಕೆಲವ್ರ ಮನೇಲಿ ಬಸವಣ್ಣನ ಮೇಲೆ ಕೂತಿರೋ ಗಣಪತಿ ಪೂಜೆ ಮಾಡ್ತಾರೆ, ಹಂಸದ ಮೇಲೆ ಕೂತಿರೋ ಗಣಪತಿ, ನವಿಲ್ ಮೇಲೆ ಕೂತಿರೋ ಗಣಪತಿ, ತಾವರೆ ಹೂವಿನ ಮೇಲೆ ಕೂತಿರೋ ಗಣಪತಿ, ಹೀಗೆ ಅವ್ರವ್ರ ಪದ್ಧತಿ ಪ್ರಕಾರ ಎಲ್ಲ ರೀತಿ ಗಣಪತಿ ಪೂಜೆ ಮಾಡ್ತಾರೆ. ನಿಮ್ಮ ಹೆಸರು? ಪಂಚಾಕ್ಷರಿ. ನೀವು ಎಷ್ಟು ವರ್ಷದಿಂದ ಗಣಪತಿ ಮಾಡ್ತಿದ್ರಿ? 80 ವರ್ಷದಿಂದ ಮಾಡ್ತಿದ್ರಿ. ಮಂತ್ರ ಪೂರ ನಮ್ಮ ಅಜ್ಜರು ನಮ್ಮ ತಂದೆರು ಒಂದು 4 ತಲೆಮಾರಿಂದ ಮಾಡ್ತಿದ್ದಾರೆ. ಇದೇ ಕಸಬು ಗಣಪತಿ ಮಾಡೋದು? ಹಾ, ಗಣಪತಿನೇ ಕಸಬು ಮಾಡಕ್ಕಾಗಲ್ಲ, ಮನೆಯವರೆಲ್ಲ ಸೇರ್ಕೋಬೇಕು. ಹೌದು, ನಿಮ್ಮ ಕುಟುಂಬ ಫುಲ್ ಈ ಟೈಮಲ್ಲಿ ಗಣಪತಿ ಮಾಡ್ಲಿಕ್ಕೆ ಬಿಜಿ ಆಗ್ತಿದ್ದೀರಾ? ನಮ್ಮ ಮಕ್ಕಳು ಮರಿ ಎಲ್ಲ ಸೇರ್ಕೊಂಡಾರೆ. ಹೌದಾ? ಶನಿವಾರ ಭಾನುವಾರ ರಜೆ ಇರುತ್ತಲ್ಲ, ಅವರು ಬಂದು ಮಾಡ್ತಿದ್ರು. ಇವಾಗ ಇದು ಗಣಪತಿ ಆಗಿ ಕಲರ್ ಕೊಡ್ತಾ ಇದ್ದೀನಿ. ಶಶಿಕಲಾ ಅಂತೇಳಿ, ನೀವು ಇಲ್ಲಿ ನಿಮ್ಮ ಮನೆಯವ್ರು ಗಣಪತಿ ಮಾಡಿಕೊಟ್ರೆ ಅದೆಲ್ಲ ಫಿನಿಶಿಂಗ್ ನೀವು ಮಾಡ್ತೀರಲ್ಲ, ಸ್ವಲ್ಪ ಎಲ್ಲ ಪೇಂಟ್ ಮಾಡೋದು ಅದೆಲ್ಲ ಬೇಗ ಕೆಲಸ ಮುಗಿಸ್ಕೊಂಡು ಇದನ್ ಮಾಡ್ತೀರ? ಅದೇ ಈಗ ನಾವು ಗಣಪತಿ ಆರ್ಡರ್ ಕೊಡಕ್ ಬಂದಿದ್ವಿ. ನಮ್ದು ಪದ್ಧತಿ ಇದೆ, ಒಂದಡಿ ಗಣಪತಿ, ಅದು ಫುಲ್ ಗೋಲ್ಡ್ ಕಲರ್, 1 inch ಜಾಸ್ತಿ ನೋಡಂಗಿಲ್ಲ, 1 inch ಕಮ್ಮಿ ನೋಡಂಗಿಲ್ಲ, ಒಂದೇ ತರ ಗಣಪತಿ. ಈ ತರ ನಮ್ದೊಂದು 21 ಮನೆ ಇದೆ ಶಿವಮೊಗ್ಗದಲ್ಲಿ, ದೇವಶೆಟ್ಲು ಗೋತ್ರದವ್ರದ್ದು, ಅವರೆಲ್ಲರೂ ಗೋಲ್ಡ್ ಹೇಳಿ ನಾವು ಆಲ್ಮೋಸ್ಟ್ ಅಲ್ಲಿ ಅಷ್ಟು 21 ಜನನು ಇಲ್ಲೇ ಹೌದು. ನಮ್ದು ಮನೆಯಲ್ಲಿ ಗಾಂಧಿ ಬಜಾರ್ಲಿ ಮುತ್ತೂಟ್ ATM ಇದೆಯಲ್ಲ, ಅದೇ ಮನೆ. ಅಲ್ಲ, ಯಾವಾಗಿಂದ ಅಂದ್ರೆ ತಂದೆ ಕಾಲ ತಾತನ ಕಾಲದಿಂದ ನಮ್ ತಂದೆ ಕಾಲದಿಂದ 100 ಇಲ್ಲ. ಗಣಪತಿ ಹಬ್ಬ ತುಂಬಾ ವಿಜೃಂಭಣೆ ಮಾಡ್ತೀವಿ, ಖುಷಿ ಖುಷಿಯಿಂದ ತಗೊಂಡಿರ್ತೀವಿ, ಖುಷಿ ಖುಷಿಯಿಂದ ನಾವು ಗಣಪತಿ ಗೌರಿ ಎರಡು ಇಡ್ತೀವಿ. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ನೋಡಿ ನಿಮ್ಗೆ ಏನಿಸ್ತು, ಹಾಗಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಹಾಕೋದು ಮರಿಲೇಬೇಡಿ. ನಿಮ್ಮ ಕಮೆಂಟ್ಸ್ ನಿಮಗೆ ಯಾವ್ಯಾವ ವಿಷಯ ಬೇಕು, ಗಣಪತಿ ನಿಮ್ಮೂರಿನ ಗಣಪತಿ ಬಗ್ಗೆ ಹೇಗಿರುತ್ತೆ ಅನ್ನೋದನ್ನೆಲ್ಲ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತು ನಾನು ಮುಂದೆ ದೊಡ್ಡ ದೊಡ್ಡ ಗಣಪತಿಗಳನ್ನು ಹೇಗೆ ಸೃಷ್ಟಿ ಮಾಡ್ತಾರೆ, ಅವುಗಳಿಗೆ ಹೇಗೆ ಪೇಂಟ್ ಮಾಡ್ತಾರೆ, ಮತ್ತು ಹೇಗೆ ದೊಡ್ಡ ದೊಡ್ಡ ಪೆಂಡಲ್ ಎಲ್ಲ ಹಾಕ್ತಾರೆ ಅನ್ನೋದ್ರ ಬಗ್ಗೆ ನೀವು ಮುಂದಿನ ವಿಡಿಯೋದಲ್ಲೇ ನೋಡ್ಬೋದು. ತುಂಬಾ ಚೆನ್ನಾಗಿದೆ, ನೀವು ಮಿಸ್ ಮಾಡ್ಕೋಬೇಡಿ ಮುಂದಿನ ವಿಡಿಯೋನ, ವಾಚ್ ಮಾಡಿ. Till then, bye, take care.